ವಿಷ್ಣು ವಿಷ್ಣು ಅಂತ ಹೇಳ್ತೇವೆ ನಾವು ದೇವರನ್ನು. ಅವನು ವಿಷ್ಣು ಅಂದರೆ ಏನು, ಅದೇನು ವಿಷ್ಣು ಅಂತ ಯಾರು ಹೆಸರಿಟ್ಟದ್ದು ಅವನಿಗೆ? ಅವನಪ್ಪ ನಾಮಕರಣ ಮಾಡಿದ್ದ ದೇವರಿಗೆ ವಿಷ್ಣು ಅಂತ ನಾಮಕರಣ ಮಾಡಿದ್ದ ಯಾರಾದರೂ? ಯಾರು ನಾಮಕರಣ ಮಾಡಿದ? ಅವನ ಅಪ್ಪನೇ ಇಲ್ಲ, ಅಪ್ಪ ಅಮ್ಮ ಇಲ್ಲದ ಮಾಮ, ಮತ್ತು ನಾಮಕರಣ ಹೆಸರು ಎಲ್ಲಿಂದ ಬಂತು? ನಾಮಕರಣ ಮಾಡುವುದು ಯಾಕೆ? ಮನೆಯಲ್ಲಿ ಮಕ್ಕಳಿರ್ತಾರೆ ಸುಮಾರು ಜನ, ಅದು ಅವ್ರು ಯಾರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಹೆಸರು ಹಿಡಿದಿದ್ರೆ ಓಯ್ ಇಲ್ಲಿ ಬಂದಿಂದ ಎಲ್ಲ ಓಡಿ ಬರ್ತಾರೆ. ಅವನು ಹೆಸರು ಒಬ್ಬನಿಗೆ ವಿಷ್ಣು, ಒಬ್ಬನಿಗೆ ಗೋವಿಂದ, ಒಬ್ಬನಿಗೆ ಕೃಷ್ಣ, ಒಬ್ಬನಿಗೆ ರಾಮ, ಒಬ್ಬನಿಗೆ ನಾರಾಯಣ, ಅದು ನಾರಾಯಣ ಅಂದ ಅವನು ಮಾತ್ರ ಬರ್ತಾನೆ. ಇದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಹೆಸರು, ಅದು ಯಾಕೆ ಅಂದರೆ ಆ ವ್ಯಕ್ತಿ ಮಾತ್ರ ಕೂಗಿದಾಗ ಅವನಿಗೆ ಮಾತ್ರ ಅರ್ಥ ಆಗಬೇಕು, ಅವನು ಮಾತು ಬರಬೇಕು, ಎಲ್ಲರೂ ಓಡಿ ಬರಬಾರ್ದಲ್ಲ. ದೇವರಿಗೆ ಹೆಸರು ಇಡೋದು ಹಾಗೆ ನಾಮಕರಣ ಮಾಡಲಿಕ್ಕೆ ಅಪ್ಪಂದಿರು ಅಪ್ಪಂದು ಕರೆಯುವ ಅಪ್ಪಂದಿರು ಇಲ್ಲ, ಕರೆದ್ರೆ ಬರುವುದೂ ಇಲ್ಲ. ಅವ ಕರೀಲಿಕ್ಕೋಸ್ಕರ ಹೆಸರಲ್ಲ, ಮತ್ತು ನಾಮಕರಣ ಮಾಡಿದ್ದು ಅಲ್ಲ, ಮತ್ತು ಅವನಿಗೆ ನಾಮಕರಣ ಮಾಡೋರು ಯಾರು? ಭಕ್ತರೇ ಅಲ್ವ? ಭಕ್ತರು ಭಗವಂತನ ಗುಣಗಳ ಚಿಂತನೆಗೋಸ್ಕರ ಮಾಡಿದ ನಾಮಗಳು. ಆದ್ದರಿಂದ ಒಂದೊಂದು ನಾಮಗಳನ್ನು ಯೋಚನೆ ಮಾಡುವಾಗಲೂ ಅದರಿಂದ ಬರತಕ್ಕಂಥ ಗುಣಗಳ ಚಿಂತನೆ ಮಾಡಬೇಕು. ಬರೇ ಗುಣಾನುಸಂಧಾನಕ್ಕೋಸ್ಕರ ದೇವರನ್ನು ಹೆಸರು ಕರೀಲಿಕ್ಕೆ ಕರೆದು ಬರೋಲ್ಲ. ಅವನು ಕರೀಲಿಕ್ಕೋಸ್ಕರ ಇಟ್ಟ ನಾಮಕರಣ ಅಲ್ಲ ಅದು. ಮತ್ತು ಯಾನಿ ನಾಮಾನಿ ಗೌಣಾನಿ, ಗುಣಗಳ ಅನುಸಂಧಾನಕ್ಕೋಸ್ಕರವೇ ದೇವರಿಗೆ ನಾಮ ಇರೋದು. ಆದ್ದರಿಂದಲೇ ದೇವರಿಗೆ ಎಲ್ಲ ನಾಮ, ಒಂದು ಹೆಸರಲ್ಲ. ಇದು ಕರೆದಾಗ ಎರಡು ಮೂರು ಹೆಸರು ಇಟ್ಟರೆ ಕನ್ಫ್ಯೂಷನ್ ಆಗುತ್ತೆ. ಯಾರನ್ನು ಒಬ್ಬೊಬ್ಬರಿಗೂ ಒಂದೊಂದು ಹೆಸರು, ತುಂಬ ಹೆಸರಿದೆ, ಅವು ಯಾವ ಹೆಸರನ್ನು ಯಾರನ್ನು ಕರೆದದ್ದು ಒಂದು ಕನ್ಫ್ಯೂಷನ್ ಆಗುತ್ತೆ. ದೇವರಿಗೆ ಕನ್ಫ್ಯೂಷನ್ ಇಲ್ಲ, ಎಲ್ಲ ಹೆಸರು ದೇವರ ಹೆಸರು. ಯಾಕೆಂದರೆ ಎಲ್ಲ ಗುಣಗಳು ದೇವರಲ್ಲೇ ಇರೋದು. ಆದ್ದರಿಂದ ದೇವರ ಹೆಸರುಗಳನ್ನು ನಾವು ಧ್ಯಾನ ಮಾಡುವಾಗ ಮೆಡಿಟೇಟ್ ಅಪಾನ್ ದ ನೇಮ್ಸ್ ಆಫ್ ಗಾಡ್ ಅಲ್ವಾ, ಏನು ಅಂತ? ಎವ್ರಿ ವರ್ಡ್ ಆಫ್ ಈಸ್ ದ ನೇಮ್ ಆಫ್ ಗಾಡ್ ಆ್ಯಂಡ್ ಎವ್ರಿ ವರ್ಡ್ ಈಸ್ ಎನ್ ಎಪಿಥೆಟ್ ಆಫ್ ಗಾಡ್. ಪ್ರತಿಯೊಂದು ಶಬ್ದವು ದೇವರ ಹೆಸರು ಮತ್ತು ಅದು ಅನ್ವರ್ಥವಾದ ಗುಣವಾಚಕ ಹೆಸರು. ಇದು ಧ್ಯಾನ. ಧ್ಯಾನ ಮಾಡಲಿಕ್ಕೆ ಒಂದು ಮೂಲಭೂತವಾದ ಸಂಗತಿ ಇದು. ಅದನ್ನು ಭಗವಂತನನ್ನು ವಿಷ್ಣು ವಿಷ್ಣು ಅಂದರೆ ಏನು, ವಿಷ್ಣು ಅಂದರೆ ಏನು ಅವ್ರು ಹೇಳ್ತಾರೆ, ಏತತ್ ಸರ್ವಂ ಮಯಾ ವ್ಯಾಪ್ತಂ ಜಗದ ಅವ್ಯಕ್ತ ಮೂರ್ತಿನ ಅಥೋ ಮಾಂ ಮುನಯಃ ಪ್ರಾಹೋ ವಿಷ್ಣುಂ ವಿದ್ಯಾವಿಚಕ್ಷಣಃ. ನನ್ನನ್ನು ಜ್ಞಾನಿಗಳು ವಿದ್ವಾಂಸರು ವಿಷ್ಣು ವಿಷ್ಣು ಅಂತ ಕರೀತಾರೆ. ಭಗವಂತನೇ ಇದು ಒಂದು ಭಕ್ತನಿಗೆ ಭಗವಂತ ಭಕ್ತನ ಸಂವಾದ ರೂಪ ಬಂದಿರತಕ್ಕ ಪ್ರಸಂಗ ಇದು. ನನ್ನನ್ನು ವಿಷ್ಣು ಅಂತ ಕರೀತಾರೆ ನನ್ನ ಭಕ್ತರು. ಯಾಕೆ ಅಂದರೆ ವಿಷ್ಣು ಅಂದರೆ ಏನು? ವಿಷ್ಣು ಅಂದರೆ ವಿಶಲ್ ವ್ಯಾಪ್ತವು ಅಂತ ಧಾತು. ವಿಷ್ಣು ಅಂದರೆ ಎಲ್ಲ ಕಡೆಯೂ ತುಂಬಿರುವವನು ಅಂತ. ಬೇರೆ ಬೇರೆ ಅರ್ಥ ಇದೆ. ಇಲ್ಲಿ ಹೇಳಿದ ಅರ್ಥವನ್ನು ನಾನೀಗ ಸದ್ಯ ನಿಮಗೆ ಹೇಳ್ತೇನೆ. ಇಲ್ಲಿ ಈ ಪ್ರಸಂಗದಲ್ಲಿ ಪದ್ಮಪುರಾಣ ಹೇಳಿದ ಅರ್ಥ. ಆ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಬೇರೆ ಸಂದರ್ಭದಲ್ಲಿ ನಾನು ಈ ಮೊದಲು ಕೆಲವು ಅರ್ಥಗಳನ್ನು ಹೇಳಿದ್ದೇನೆ. ಪದ್ಮಪ ಇದು ಹೇಳ್ತದೆ, ವಿಷ್ಣು ವಿಷ್ಣು ಅಂತಂದಾಗ ದೇವರು ಏನು, ದೇವರು ವಿಷ್ಣು, ದಟ್ ಮೀನ್ಸ್ ಗಾಡ್ ಈಸ್ ಆಮ್ನಿಪ್ರೆಸೆಂಟ್. ಅದನ್ನು ನೀವು ಇಂಗ್ಲೀಷ್ ಅನುವಾದ ಮಾಡಿದ್ದಾರೆ, ದೇವರು ಸರ್ವಗತ. ಈ ತಮಾಷೆ ಏನು ಗೊತ್ತುಂಟ, ಯಾವ ಧರ್ಮದವರು ಕೂಡ ಹೇಳ್ಬೋದು ಇದನ್ನು. ಹಿಂದೂ ಈ ಕಾನ್ಸೆಪ್ಟ್ ಉಂಟಲ್ಲ, ವೈದಿಕ್ ಕಾನ್ಸೆಪ್ಟು, ದೇವರು ವಿಷ್ಣು ಅಂತ. ದೇವರು ವಿಷ್ಣು ಅಂದ ಅರ್ಥ ಏನು ಗೊತ್ತುಂಟ, ದೇವರು ಸರ್ವಗತ ಅಂತ. ಯಾರ ದೇವರು ಸರ್ವಗತ ಅಲ್ಲ? ಪ್ರತಿಯೊಬ್ಬರ ದೇವರು ಸರ್ವಗತನ? ಕ್ರೈಸ್ತರ ದೇವರು ಎಲ್ಲೋ ಅವನು ಅಮೆರಿಕಾದಲ್ಲಿ ಅಥವಾ ಇಂಗ್ಲೆಂಡ್ ಮಾತ್ರ ಇರೋದಾ? ಪ್ರಪಂಚ ಎಲ್ಲ ಇದ್ದಾನಾ? ಆದರೆ ಕ್ರೈಸ್ತರ ದೇವರು ಏನು, ಕ್ರೈಸ್ತ ದೇವರು ವಿಷ್ಣು ಅಂದರೆ ಏನು, ಅಥವಾ ವಿಷ್ಣು ಅಂದರೆ ಆಮ್ನಿಪ್ರೆಸೆಂಟ್. ಮುಸಲ್ಮಾನರ ದೇವರು ಏನು, ಅರಬ್ ಕಂಟ್ರಿಯಲ್ಲಿ ಗಲ್ಫ್ ಕಂಟ್ರೀಸಲ್ಲಿ ಮಾತ್ರ ಇರೋದಾ? ಅಲ್ಲ, ದೇವರು ಎಲ್ಲ ಕಡೆ ಇದ್ದಾನಲ್ವ. ಹಾಗಾದರೆ ಮುಸಲ್ಮಾನರ ದೇವರು ಅಲ್ಲಾಹ್ ಈಸ್ ಅವನು, ಅಲ್ಲಾಹ್ ಆಲ್ಸೋ ಈಸ್ ವಿಷ್ಣು, ಯಾಕೆಂದರೆ ಈಸ್ ಆಮ್ನಿಪ್ರೆಸೆಂಟ್. ಶೈವರ ದೇವರು ವಿಷ್ಣು ಅಲ್ವಾ? ಶಿವ ಸರ್ವಗತ ಅಲ್ವಾ? ಯಾರ ಅವರಲ್ಲ, ಯಾರ ದೇವರು ವಿಷ್ಣು ಅಲ್ಲ ಹೇಳಿ? ಒಂದು ಶಬ್ದದ ಅರ್ಥ ತಿಳ್ಕೊಂಡು ಮೆಡಿಟೇಷನ್ ಮಾಡಿದರೆ ದೇವರು ವಿಷ್ಣು ಅನ್ನೋ ಮನೋಭೇದವೇ ಆಗೋದಿಲ್ಲ. ಎಲ್ಲರ ಅವನು ಸರ್ವಗತ ಅಲ್ಲದೇ ಇದ್ದರೆ, ನಮ್ಮ ಹಾಗೆ ಎಲ್ಲೋ ಮನೆ ಮಾಡಿಕೊಂಡು ಇರೋವನಾದರೆ ಈ ಕ್ಯಾನ್ ನೆವರ್ ಬಿ ಎ ಗಾಡ್. ಅವನು ಸರ್ವಗತ ಹೌದಾದರೆ, ಆದರೆ ಇಂಗ್ಲೀಷ್ ಅದನ್ನು ಸರ್ವಗತ ಅನ್ನುವುದನ್ನು ಇಂಗ್ಲೀಷ್ನಲ್ಲಿ ನೀವು ಆಮ್ನಿ ಪ್ರೆಸೆಂಟ್ ಅಂತೀರಿ, ಸೊ ಆಲ್ ಪರ್ವೇಸಿವ್ ಅಂತೀರಿ, ಅದನ್ನು ಸಂಸಲ್ ವಿಷ್ಣು ಅಂತಾರೆ. ವಿಷ್ಣು ಅಂದರೆ ಆಲ್ ಪರ್ವೇಸಿವ್ ಅಂತ ಅರ್ಥ. ಯಾರಿಗೆ ಜಗಳ ಎಲ್ಲಿ ಉಂಟು ಇಲ್ಲಿ? ದೇವರು ಏನು, ದೇವರು ವಿಷ್ಣು ಅಂದರೆ ಆಮ್ನಿ ಪ್ರೆಸೆಂಟ್ ಸರ್ವಗತ. ಇವರು ವಿಷಯ ಗೊತ್ತಿಲ್ಲದೆ, ಭಾಷೆ ಇಲ್ಲದೆ ಜಗಳ ಆಗೋದು. ಭಾಷೆಯೂ ಗೊತ್ತಿಲ್ಲ, ಪ್ರಮೇಯವೂ ಗೊತ್ತಿಲ್ಲ, ಶಾಸ್ತ್ರವೂ ಗೊತ್ತಿಲ್ಲ, ಜಗಳ. ನಮ್ಮ ಧಾರ್ಮಿಕರ ಜಗಳಗಳು ಅಜ್ಞಾನದಿಂದ ಬರುವಂಥದ್ದು. ಹೇಳ್ತಾರೆ ಅವ್ರು, ಹೇಳ್ತಾರೆ ಮಯಾ ಏತತ್ ಸರ್ವಂ ಮಯಾ ವ್ಯಾಪ್ತಂ ಜಗತ್, ಈ ಜಗತ್ತಿನಲ್ಲಿ ಎಲ್ಲ ಕಡೆ ನಾನು ತುಂಬಿದ್ದೇನೆ.
ವಿಶಲ್ ವ್ಯಾಪ್ತವು, ಇಡೀ ಜಗತ್ತಿನಲ್ಲಿ ನಾನು ತುಂಬಿದ್ದೇನೆ. ಮತ್ತು ತುಂಬಿದ್ರೆ ಕಾಣಬೇಕಲ್ಲೋ. ಈಗ ಸಭೆಯಲ್ಲಿ ಜನ ತುಂಬಲಿಲ್ಲ, ಯಾಕಂದ್ರೆ ಖಾಲಿ ಕುರ್ಚಿ ಇದೆ ಅಂತ ನಾವು ಹೇಳ್ತೇವೆ. ಇಲ್ಲಪ್ಪ ಅಲ್ಲಿಯೂ ತುಂಬಿದ್ದಾರೆ, ತುಂಬಿದ್ರೆ ಕಾಣಬೇಕಲ್ಲೋ. ಭಗವಂತ ಹಾಗಲ್ಲ, ಯಾಕಂದ್ರೆ ಅವ್ಯಕ್ತ ಮೂರ್ತಿ ನಾನು. ಇಲ್ಲಿ ನೀವು ವ್ಯಕ್ತವಾಗಿ ಕೂತಿರೋರು, ಆದ್ದರಿಂದ ಈ ಯಾವ ಕುರ್ಚಿಯಲ್ಲಿ ಕಾಣೋದಿಲ್ಲೋ ಅಲ್ಲಿ ಇಲ್ಲ ಅಂತ ಅರ್ಥ. ಭಗವಂತ ಹಾಗಲ್ಲ, ನೀವು ಕೂತ ಕುರ್ಚಿಯಲ್ಲೂ ಇದ್ದಾನೆ, ನೀವು ಕೂಡದ ಖಾಲಿ ಕುರ್ಚಿಯಲ್ಲೂ ಭಗವಂತ ಇದ್ದಾನೆ. ಯಾಕೆಂದರೆ ಅವನು ಅವ್ಯಕ್ತವಾಗಿ ನೋವು, ಇನ್ವಿಸಿಬಲ್, ಕಣ್ಣಿಗೆ ಕಾಣದ ವಸ್ತು. ಆಕಾಶ, ಆಕಾಶ ಎಲ್ಲಿಲ್ಲ, ಕಾಣುತ್ತಾ ಆಕಾಶ? ಹಾಗೆ ಅವ್ಯಕ್ತ ಮೂರ್ತಿನ ಯಾರ ಕಣ್ಣಿಗೂ ಕಾಣಿಸದೆ ಎಲ್ಲ ಕಡೆಯೂ ತುಂಬಿದ್ದೇನೆ ನಾನು. ಆದ್ದರಿಂದ ನನ್ನನ್ನು ವಿಷ್ಣು ಅಂತ ಕರೀತಾರೆ. ನೋಡಿ, ಧ್ಯಾನ ಮಾಡಲಿಕ್ಕೆ ಒಂದು ಶಬ್ದದ ಮೀನಿಂಗನ್ನು ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ಏತತ್ ಸರ್ವಂ ಮಯಾವ್ಯಾಪ್ತಂ ಜಗದ ಅವ್ಯಕ್ತ ಮೂರ್ತಿನ ತಸ್ಮಾನ್ ಮಾಂ ಮುನಯಃ ಪ್ರಾಹು, ಅಥೋ ಮಾಂ ಮುನಯಃ ಪ್ರಾಹು. ವಿಷ್ಣುಂ ವಿದ್ಯಾ ವಿಚಕ್ಷಣಾಃ, ಶಾಸ್ತ್ರಬಲ್ಲವರು ಜ್ಞಾನಿಗಳು ನನ್ನನ್ನು ಆ ಕಾರಣದಿಂದ ಮುನಿಗಳು ಮನನ ಮಾಡುವವರು ಧ್ಯಾನ ಮಾಡುವಾಗ ವಿಷ್ಣು ಅಂತಂದಾಗ ಅವನು ಸರ್ವಗತ, ಹೀಸ್ ಆಮ್ನಿ ಪ್ರೆಸೆಂಟ್, ಹೀಸ್ ಆಮ್ನಿ ಪ್ರೆಸೆಂಟ್. ಇಂಗ್ಲೀಷ್ನಲ್ಲಿ ಧ್ಯಾನ ಮಾಡುವವರಿಗಾದರೆ ಹಿಡಿದಿದ್ರೆ ಅವನು ಎಲ್ಲ ಕಡೆ ತುಂಬಿರುವವನು, ಅವನು ಎಲ್ಲ ಕಡೆ ತುಂಬಿರುವವನು. ಸಂಸ್ಕೃತ ಧ್ಯಾನ ಮಾಡುವವರಿಗೆ ಅವನು ಸರ್ವಗತ, ಅವನು ವಿಷ್ಣು ಅಷ್ಟೇ. ನನ್ನನ್ನು ವಿಷ್ಣು ಅಂತ ಉಪಾಸನೆ ಮಾಡ್ತಾರೆ, ಯಾಕೆಂದ್ರೆ ನಾನು ಎಲ್ಲ ಕಡೆ ತುಂಬಿದ್ದೇನೆ. ಇದೊಂದು ಗುಣನಾಮ. ನನಗ್ಯಾರು ನಾಮಕರಣ ಮಾಡಿ, ನನ್ನ ಅಪ್ಪ 11ನೇ ದಿವಸ ನಾಮಕರಣ ಮಾಡಿ ಇವನು ವಿಷ್ಣು ಶರ್ಮನಾಮಾನಂ, ಏನಿಲ್ಲ ಹಾಗೇನು ನಾಮಕರಣ ಮಾಡಿದ್ದಲ್ಲ.